ಚನ್ನಪಟ್ಟಣಕ್ಕೆ ಪ್ರಧಾನಿ ಮೋದಿ ಆಗಮನ ನೀಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮನಗರದಲ್ಲಿ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಚನ್ನಪಟ್ಟಣಕ್ಕೆ ಪ್ರಧಾನಿ ಮೋದಿ ಆಗಮಿಸುತ್ತಾರೆ ಸಿಪಿ ಯೋಗೇಶ್ವರ ಅವರ ಪರವಾಗಿ ಕ್ಯಾಂಪೇನ್ ನಡೆಸುತ್ತಾರೆ ಅನ್ನುವಂತ ಮಾತುಗಳಿತ್ತು ಆ ವಿಚಾರವಾಗಿ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಮಂಡ್ಯದಲ್ಲಿ ಕಾಂಗ್ರೆಸ್ ಬಿಜೆಪಿ ರೈತ ಸಂಘ ಸೇರಿ ನನ್ನನ್ನು ಸೋಲಿಸಿದ್ರು ರಾಮನಗರದಲ್ಲೂ ಇದೇ ರೀತಿ ಸೋಲಿಸೋದಕ್ಕೆ ತಂತ್ರ ಮಾಡ್ತಾ ಇದ್ದಾರೆ ಆದರೆ ರಾಮನಗರದ ಜನತೆ ಇದಕ್ಕೆ ಮಣೆ ಹಾಕೋದಿಲ್ಲ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ಹೇಳಿಕೊಳ್ಳುವಂತ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಹೀಗಾಗಿ ಮೋದಿ ಹೆಸರು ಹೇಳಿಕೊಂಡು ಚುನಾವಣೆ ಮಾಡ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರ ಮೇಲೆ ನನಗೆ ಅಪಾರ ಗೌರವ ಇದೆ ಆದರೆ ಈ ಬಾರಿ ರಾಜ್ಯದಲ್ಲಿ ಬಿಜೆಪಿ ವಿರುದ್ಧದ ಅಲೆ ಇದೆ ರಾಮನಗರದಲ್ಲಿ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟರು ಚನ್ನಪಟ್ಟಣಕ್ಕೆ ಪ್ರಧಾನಿ ಮೋದಿ ಅವರು ಆಗಮಿಸಿ ಯೋಗೇಶ್ವರ ಅವರ ಪರವಾಗಿ ಪ್ರಚಾರ ಮಾಡುತ್ತಾರೆ ಅನ್ನುವಂತ ಮಾತುಗಳಿತ್ತು ಆ ಮಾತಿಗೆ ನಿಖಿಲ್ ಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ ಮಂಡ್ಯದಲ್ಲಿ ಕಾಂಗ್ರೆಸ್ ಬಿಜೆಪಿ ರೈತ ಸಂಘ ಎಲ್ಲರೂ ಸೇರಿಕೊಂಡು ನನ್ನ ಸೋಲಿಸಿದ್ರು ರಾಮನಗರದಲ್ಲೂ ಅದೇ ತರ ಪ್ಲಾನ್ ಮಾಡ್ತಾ ಇದ್ದಾರೆ ಆ ಪ್ಲಾನ್ ವರ್ಕ್ ಔಟ್ ಆಗಲ್ಲ ಅಂತ ಹೇಳಿದ್ದಾರೆ ಅಂತಕಂತದ್ದು 3ನೇ ತಾರೀಕು ಮೋದಿ ಅವರು ಬರ್ತಾರೆ ಅನ್ನೋ ಒಂದು ಮಾಹಿತಿ ಇದೆ ಸರ್ ಸರ್ ಇವತ್ತು ಬಿಜೆಪಿಯ ಸರ್ಕಾರಕ್ಕಾಗಲಿ ಮಹಾನಾಯಕರಿಗಾಗಲಿ ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡುತ್ತೇನೆ ಬಹುಶಃ 2023 ರ ಮುಖ್ಯಮಂತ್ರಿಯ ಫೇಸ್ ಯಾರು ಅಂತಕಂತದ್ದು ಬಿಜೆಪಿ ಪಕ್ಷದಲ್ಲಿ ಇನ್ನೂ ತೀರ್ಮಾನ ತಗೊಳ್ಳಲಿಕ್ಕೆ ಆಗ್ತಾ ಇಲ್ಲ ಬಿಜೆಪಿ ನಲ್ಲಿ ನಾಯಕತ್ವದ ಕೊರತೆ ಇದೆ ಇಲ್ಲಿವರೆಗೂ ಬಿಜೆಪಿ ಆಡಳಿತಕ್ಕೆ ಬಂದಾಗಿಂದ ನಾವು ಇಂತ ಕಾರ್ಯಕ್ರಮ ಕೊಟ್ಟಿದ್ದೀವಿ ನಾವು ಇಂತ ಯೋಜನೆಗಳನ್ನು ರೂಪಿಸಿದ್ದೀವಿ ಅದರ ಮೇಲೆ ಮತ ಇವತ್ತು ಬಿಜೆಪಿ ಪಕ್ಷದವರು ಕೇಳೋದಕ್ಕೆ ಅಭಿವೃದ್ಧಿನೇ ಮಾಡಿಲ್ಲ ಹಗರಣದಲ್ಲೇ ಮುಳುಗಿರತಕ್ಕಂತ ಸರ್ಕಾರ ಹಾಗಾಗಿ ನನಗೆ ಅತ್ಯಂತ ಗೌರವ ಇದೆ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದಿನಿ ನನಗೆ ಮೋದಿ ಅವರ ಬಗ್ಗೆ ಬಹಳ ಗೌರವ ಇದೆ ಆದರೆ ಪ್ರತಿ ಸಂದರ್ಭದಲ್ಲೂ ಮೋದಿ ಅವರ ಹೆಸರಿನಲ್ಲೇ ಬಂದು ನಾವು ಮತ ಪಡೆಯುತ್ತೇವೆ ಅಂತಕಂತ ಇವತ್ತು ಏನು ಭ್ರಮೆನಲ್ಲಿ ಬಿಜೆಪಿ ಅವರು ಇದ್ದಾರೆ ಈ ಬಾರಿ ಕನ್ನಡಿಗರು ಈ ಭ್ರಮೆಗೆ ಮಣೆ ಹಾಕೋದಿಲ್ಲ ಅಂತಕಂತದ್ದು ಬಹಳ ಸ್ಪಷ್ಟವಾಗಿ ಹೇಳಬೇಕಾಗಿದೆ